ಮಕ್ಕಳನ್ನು ಹೇಳ್ಕೊಂಡಿದ್ದಾರೆ. ಎರಡು ತನ್ನ ತಿನ್ನೋದಕ್ಕೆ ನಾವು ಯಾರ ಮನೆ ಬಾಗಿಲು ಹೋಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಆಗಲಿ ಇನ್ನೊಬ್ಬರ ಮನೆ ಮುಂದೆ ಆಗಲಿ ಕಾಲು ಬೀಳೋದಿಲ್ಲ, ಕಾಲಿಡಿಯೋದಿಲ್ಲ ಅಂತ. ಏನು ನಾವು ಅನ್ನ ತಿಂದ ನಾವು ತಿನ್ನೋದು ಅನ್ನನೇ, ನಾವೇನು ಮಣ್ಣು ತಿನ್ನಲ್ಲ. ನೀವೆರಡೊತ್ತು ಅನ್ನ ತಿಂದ್ರೆ ನಾವು ಒಂದೊತ್ತು ಅನ್ನ ತಿನ್ಬೋದು, ಇಲ್ಲ ಒಂದೊತ್ತು ಊಟನೇ ಮಾಡೋದು. ಜನ ನೋಡ್ಲಿಕ್ಕೆ ಹೋಗಿ, ಮಾತಿನ ಮೇಲೆ ನಿಗಾ ಇರಲಿ. ಆ ಘಟನೆ ಏನು ಅಂತಕ್ಕಂಥದ್ದನ್ನು ಏನಾದ್ರು ಗೊತ್ತಿದೆಯಾ ನಿಮಗೆ? ಎಸ್, ಅವನು ಯಾರಿಗೋ ಇಷ್ಟ ಅನ್ಸಲ್ಲರು, ಅವನು ಯಾರೋ ಒಬ್ಬ ಮಂಜುನಾಥಯ್ಯ ಅಂತ ಹೇಳಿ ಒಂದು ಹಾಲ್ ಟಿಕೆಟ್ಗಳ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ಲ ಅದು. ನಾನು ಒಂದು ಎಕ್ಸಿಕ್ಯೂಟಿವ್ ಎಡ್ಡಿದ್ದೇನೆ ಈ ರಾಜ್ಯದ ಸಂವಿಧಾನದ ಚೌಕಟ್ಟಲ್ಲಿ ಬರ್ತಕ್ಕಂತ ಗವರ್ನರ್ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಇದ್ದಾರೆ ಈ ರಾಜ್ಯದಲ್ಲಿ. ಅವ್ರ ಫೋಟೋ ನನ್ನ ಫೋಟೋ ಹಾಕಿ ಹಾಲ್ ಟಿಕೆಟ್ನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ರಾಜ್ಯದ ಗವರ್ನರು ಎಕ್ಸಾಮ್ ಬರೀತಾ ಇದ್ದಾರೆ ನೋಡಿ ಇಲ್ಲಿ. ಇದು ಯಾವ ರೀತಿ ಸರ್ಕಾರದ ಕೆಲಸ ನಡೀತಾ ಇದೆ? ಎಷ್ಟು ಮಟ್ಟಿಗೆ ಸರ್ಕಾರ ಇವತ್ತು ಲೋಪುಗಳನ್ನು ಎದುರಿಸ್ತಾ ಇದ್ದಾರೆ? ಯಾರು ಬೇಕಾದರೂ ಹೋಗಿ ಯಾವೊಂದೋ ಫೋಟೋ ಹಾಕೊಂಡು ಯಾವನೋ ಎಕ್ಸಾಮ್ ಬರೀಬಹುದು. ಈ ಟೀಕೆ ಮಾಡಿದ್ದಾರಲ್ಲ ಮಿಸ್ಟರ್ ರಂಗನಾಥ್, ಇವತ್ತು ನನ್ನ ಮೇಲೆ ಗದಾ ಪ್ರಹಾರ ಮಾಡ್ತೀರಾ? ಇಲ್ಲಿ ಕೂತಿದ್ದಾರೆ ನನ್ನ ಜನ್ಮ ಕೊಟ್ಟಂತ ನನ್ನ ತಂದೆ. ಯಾವ ಎಮರ್ಜೆನ್ಸಿ ಟೈಮ್ನಲ್ಲಿ